ಕೆಎಂ ಶೆಟ್ಟಿ ಒಡೆತನದ ವಿಕೆ ಗ್ರೂಪ್ ಆಫ್ ಕಂಪನೀಸ್ ಮುಂಬೈ ಪ್ರಾಯೋಜಕತ್ವದಲ್ಲಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ಇದರ ವತಿಯಿಂದ ಬೃಹತ್ ಸಮಾಜ ಕಲ್ಯಾಣ ಕಾರ್ಯಕ್ರಮ ಸೋಮವಾರ ನಗರದ ಪುರಭವನದಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ವಿಕೆ ಗ್ರೂಪ್ ಆಫ್ ಕಂಪನೀಸ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಎಂ ಶೆಟ್ಟಿ ಮಧ್ಯಗುತ್ತು ಅವರು, ಸಮಾಜ ಕಲ್ಯಾಣ ಕಾರ್ಯಕ್ರಮಗಳು ಅವಿರತವಾಗಿ ನಡೆಯಲಿ, ಇದಕ್ಕೆ ನಾವೆಲ್ಲರೂ ತುಂಬು ಮನಸ್ಸಿನಿಂದ ಸಹಕಾರವನ್ನು ನೀಡಬೇಕಿದೆ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಉದ್ಯಮ ಸ್ಥಾಪನೆಗೆ ಆಡಳಿತ ನಡೆಸುವವರ ಸಹಕಾರ ಅಗತ್ಯ ಬೇಕು. ಇದರಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉದ್ಯಮಿಗಳು ತಮ್ಮ ತಾಯ್ನಾಡಲ್ಲೇ ಉದ್ಯಮ ಸ್ಥಾಪನೆಗೆ ಮುಂದಾಗಲಿದ್ದಾರೆ ಅಂತ ಹೇಳಿದರು. ಒಕ್ಕೂಟದ ಮಹಾದಾನಿ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಮಾತನಾಡಿ, ಐಕಳ ಹರಿಶೆಟ್ಟಿ ಅವರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ, ಅವರಿಗೆ ನನ್ನ ಧನ್ಯವಾದಗಳು. ಇನ್ನು ಮುಂದಿನ ದಿನಗಳಲ್ಲೂ ಸಂಘಟನೆ ಇದೇ ರೀತಿ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಕೈಗೊಳ್ಳಲಿ ಅಂತ ಹೇಳಿದರು. ಎಂಆರ್ಜಿ ಗ್ರೂಪ್ ಚೇರ್ಮನ್ ಕೆ ಪ್ರಕಾಶ್ ಶೆಟ್ಟಿ ಮಾತನಾಡಿ, ಜನಸೇವೆಯೇ ಜನಾರ್ದನ ಸೇವೆ ಎನ್ನುವ ಸಂಕಲ್ಪವನ್ನು ಮಾಡಿಕೊಂಡು 2018 ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ನಿರಂತರವಾಗಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದೆ. ಬಡತನದಲ್ಲೇ ಹುಟ್ಟಿ ಹಂತ ಹಂತವಾಗಿ ಮುಂದಕ್ಕೆ ಬಂದು ನಾನೀಗ ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದೇನೆ. ಇಂತಹ ಅರ್ಥಪೂರ್ಣ ಕಾರ್ಯಕ್ರಮ ಮುಂದಕ್ಕೂ ನಡೆಯಬೇಕು. ಅಶಕ್ತರು, ನೊಂದವರು, ಸಂಕುಚಿತ ಮನೋಭಾವನೆ ಬಿಟ್ಟು ಹೊರಬನ್ನಿ. ನಾವು ದುಡಿದ ಅಲ್ಪ ಭಾಗವನ್ನು ಸಮಾಜಕ್ಕೆ ದಾನ ಮಾಡುತ್ತೇವೆ. ಯಾರು ಬರುವಾಗ ಏನನ್ನು ತರುವುದಿಲ್ಲ, ಹೋಗುವಾಗ ಕೊಂಡೊಯ್ಯುವುದು ಕೂಡ ಇಲ್ಲ. ಹೀಗಾಗಿ ಸಮಾಜದ ನೊಂದವರಿಗಾಗಿ ಒಳ್ಳೆಯ ಮನಸ್ಸಿನಿಂದ ದಾನ ಮಾಡಿ ಗೋಲ್ಡ್ ಫಿಂಚ್ ಸಿಟಿಯಲ್ಲಿ ಬೃಹತ್ ಐಟಿ ಸಂಸ್ಥೆ ಸ್ಥಾಪಿಸುವ ಕಾರ್ಯಕ್ಕೆ ಚಾಲನೆಯನ್ನು ನೀಡಲಾಗಿದ್ದು, ಈ ಮೂಲಕ 60,000 ಹೆಚ್ಚು ವಿದ್ಯಾವಂತ ಯುವಕ ಯುವತಿಯರಿಗೆ ಉದ್ಯೋಗವನ್ನು ಕಲ್ಪಿಸುವ ಯೋಜನೆಯನ್ನು ಹಾಕಿಕೊಂಡಿದ್ದೇನೆ. ಯಾರೂ ಕೆಲಸ ಇಲ್ಲ ಎಂದು ಊರು ಬಿಟ್ಟು ಹೋಗಬೇಡಿ ಅಂತ ಸಲಹೆಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಲೋಕಸಭೆಗೆ ನೂತನವಾಗಿ ಆಯ್ಕೆಯಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಹಾಗೂ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನು ಅತಿಥಿಗಳು ಸನ್ಮಾನಿಸಿದರು. ಧನ್ಯವಾದ ಸನ್ಮಾನ ಅಭಿನಂದನೆ. ಗಣ್ಯಾತಿ ಗಣ್ಯರಿಗೆ ಇಲ್ಲಿ ಸನ್ಮಾನ ಮಾಡ್ತಾರೆ. ಮುಖ್ಯವಾದ ಪ್ರಕಾಶ್ ಅಣ್ಣಗೆ ಸನ್ಮಾನ ಮಾಡ್ತಾರೆ. ಅರ್ಹ ವ್ಯಕ್ತಿ, ಸಮಾಜದ ಅತ್ಯಂತ ಗಣ್ಯ ವ್ಯಕ್ತಿ. ಆರ ಮಂತನ ಸಮಾಜ ಸೇವೆ ಅಪಾರವಾದ ಸೇವೆ. ಆರ ಮಂತನ ಅಚೀವ್ಮೆಂಟ್ ಫಿನಾಮಿನಲ್ ಅಚೀವ್ಮೆಂಟ್ ಬಂದರೆ ಅಂಚ ಅದು ಆರ ಮಂತನ ಸನ್ಮಾನ ಯೋಗ್ಯವಾಯ್ನ ಒಂದು ಸನ್ಮಾನ ಬಂದರೆ ಕೂಡ ಮಲ್ಲ ಚಪ್ಪಾಳೆ ಮೇಲೆ ಪಾಡಿರ ಬಂದರೆ ಹರೀಶ್ ಅಣ್ಣಗೆ ಒಂದು ಚಪ್ಪಾಳೆ ಪಾಡಲಿ. ದಯಗೊಂಡ ಹರೀಶ್ ಅಣ್ಣೆ ಸಮಾಜ ಮುಖಿ ಆಯ್ನ ಹೆಂಚಿನ ಮಲ್ಲ ಮಲ್ಲ ಕಾರ್ಯಕ್ರಮಗಳನ್ನು ಭಾರೀ ಅಡ್ಡ ರೀತಿ ಒಂದು ನಡಪಂದುಳ್ಳರೆ. ಈ ಸಂಘ ಸಂಸ್ಥೆ ಎತ್ತು ಬಂದಲ್ಲ ವೆಂಕಲ್ಲಂಜನಗಳನ್ನು ಬದೊಂದು ಹೆಂಚಾಣ ನಡಪಂದುಳ್ಳರ. ಅವು ಅರ್ನಂಜಿ ಅತ್ಯಂತ ಶ್ರೇಷ್ಠವಾದ ಗುಣ, ಅರ್ನಂಜಿ ಕೆಪಾಸಿಟಿ, ಅರ್ನಂಜಿ ಕ್ಯಾಲಿಬರ್. ಹರೀಶಣ್ಣ ಇರೆಗನ್ನ ಧನ್ಯವಾದ ಎಲ್ಲ ಇರೆಗ ಅಭಿನಂದನೆ ಎಲ್ಲ ಇರೋದು. 4 ಇದನ್ನು ಮುಂದುವರಿಸಾಲೆ ಎಡ್ಡೆ ಒಂಜಿ ಬಂಟ ಸಮಾಜ ಕೊಡ್ತಾರಂಜಿ ಯೋಗ್ಯವಾಯ್ನಂಜಿ ಇಂದು ಸಹಕಾರ ಮಾಡ್ತಾರೆ. ಮಾತಾ ವಿದಲ್ಲ ನನಾತ್ ಅವ್ರು ತುಂಬು ನಡ್ಕೊಂಡು ಹೋಡಂದು ನಾನು ಬಂದೆ. ಒಕ್ಕ ಮಲ್ಲ ಗಣ್ಯಾತಿ ಗಣ್ಯರು ಮಾತಾದ ಮಾತೇರಿ ಹೇಳಿ ನಾನು ಪಾತ್ರ ವಿಷಯ ಇತ್ತನಲ್ಲ ನಾನು ಇಂಥದ್ದು ಮಾತೇರಿ ಹಚ್ಚಿ ದಯವನ್ನು ಮಸ್ತ್ ಲೇಟ್ ಆದ್ರೆ ಮಾತೇರಿ ಹೇಳ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ನೋಡ್ಕೊಂಡು ಬರ್ತಾ ಇದ್ದೀನಿ ಅವರದ್ದು ಒಂದು ಸಮಾಜ ಸೇವೆ, ಸಾಮಾಜಿಕ ಸೇವೆ, ಮಾನವನ ಸೇವೆ, ಮಾನವನ ಸೇವೆ, ಜನಸೇವೆ, ಜನಾರ್ದನ ಸೇವೆ ಅಂತೇಳಿ ಒಂದು ಸಂಕಲ್ಪ ಮಾಡಿಕೊಂಡು ಅಂದಿನಿಂದ ಇಂದಿನವರೆಗೆ ಸುಮಾರು ಹಲವಾರು ಒಳ್ಳೆಯ ಪುಣ್ಯದ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದದ್ದು ನಾವು ನೋಡಿದ್ದೇವೆ. ಇವತ್ತು ಅದೇ ರೀತಿ ಇವತ್ತಿನ ದಿನ ಸುಮಾರು 1,000 ಕುಟುಂಬಕ್ಕೆ 1 ಕೋಟಿಗೂ ಮಿಗಿಲಾಗಿ ಇವತ್ತು ಸಹಾಯಧನ ಮಾಡ್ತಾ ಇದ್ದೇವೆ ಅಂತ ನನಗೆ ಹೇಳಿದರು. ಬಹಳ ಸಂತೋಷದ ಕೆಲಸ ಅವರು ಮಾಡುವ ಕೆಲಸ ನಮ್ಮೆಲ್ಲರಿಗೂ ತೃಪ್ತಿ ತಂದಿದೆ, ಇಡೀ ಸಮಾಜಕ್ಕೆ ಒಂದು ತೃಪ್ತಿ ತಂದಿದೆ. ನಾನಿವತ್ತು ಅವ್ರು ಹೇಳಿದಾಗ ಇವತ್ತು ಬರುವ ಇರಲಿಲ್ಲ, ಸ್ವಲ್ಪ ಕೆಲಸ ಬೇರೆ ಕೆಲಸ ಇರೋದ ಕಾರಣ ನಾನು ಅವರಿಗೆ ಬರೋದಿಲ್ಲ ಅಂತ ಹೇಳಿದಕ್ಕೆ ಅವ್ರ ಒತ್ತಾಯ ಮೇರೆಗೆ ಇವತ್ತು ಬಂದಿದ್ದೇನೆ. ಮೊದಲನೇದಾಗಿ ನಾನು ಬಂದದ್ದು ಇವತ್ತು ಇವತ್ತು ಇಡೀ ನಮ್ಮ ದೇಶದ ಬಂಟರ ಸಂಘಗಳ ಪರವಾಗಿ ನನಗೆ ಏನು ಸನ್ಮಾನ ಆಗುತ್ತದೆ, ಅದಿವತ್ತು ಜಾಗತಿಕ ಬಂಟರ ಸಂಘದ ನೇತೃತ್ವದಲ್ಲಿ ಇವತ್ತು ಆಗುತ್ತೆ ಅಂತ ನಾನು ತಿಳ್ಕೊಳ್ತಾ ಇದ್ದೆ. ಅದನ್ನು ಭಾವಿಸಿ ದಯವಿಟ್ಟು ಇನ್ನು ಮುಂದಿನ ದಿನದಲ್ಲಿ ಯಾವ ಬಂಟರ ಸಂಘದಲ್ಲೂ
ನನಗೆ ಸನ್ಮಾನ ಮಾಡುವ ಅವಶ್ಯಕತೆ ಇಲ್ಲ, ನೀವೆಲ್ಲ ಅಧ್ಯಕ್ಷರುಗಳು ಬಂದಿದ್ದೀರಿ, ನಿಮ್ಮ ಎದುರುಗಡೆ ಇವತ್ತು ಸನ್ಮಾನ ನಡೀತಿದೆ ಅಂತೇಳಿ ಈ ಸನ್ಮಾನವನ್ನು ಬಹಳ ಪ್ರೀತಿಯಿಂದ ಸ್ವೀಕರಿಸಿದ್ದೇನೆ. ಬಡತನವನ್ನು ಕಂಡ, ಬಡತನದಲ್ಲೇ ಬೆಳೆದು ಹಂತ ಹಂತವಾಗಿ ಪ್ರತಿಯೊಂದು ಮೆಟ್ಟಿಲನ್ನು ಏರಿ ಇಲ್ಲಿವರೆಗೆ ನಿಮ್ಮ ಸಲಹೆ ಸಹಕಾರ ಪ್ರೋತ್ಸಾಹದಿಂದ ನಾನು ಬಂದು ನಿಂತಿದ್ದೆ. ನಾನು ಮಾಡಿದಂಥ ಸಮಾಜ ಸೇವೆ ಎಲ್ಲವನ್ನೂ ಕಡೆ ನನ್ನ ಸಮಾಜ ಸೇವೆಯನ್ನು ಗುರುತಿಸಿ ನನ್ನ ಊರಿನಲ್ಲೇ ನಮ್ಮ ವಿಶ್ವವಿದ್ಯಾಲಯ ಮಂಗಳೂರು ವಿಶ್ವವಿದ್ಯಾಲಯ ಇವತ್ತು ನನಗೆ ಗೌರವ ಡಾಕ್ಟರೇಟ್ ಅನ್ನು ಲಭಿಸಿ ಕೊಟ್ಟಿದ್ದಾರೆ. ನನಗೆ ಬಹಳ ಹೆಮ್ಮೆ ಆಗಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಈ ಕಾರ್ಯಕ್ರಮ ಎಷ್ಟು ಅರ್ಥಪೂರ್ಣವಾಗಿದೆ ಅಂತ ಹೇಳಿದಾಗೆ ನನಗೊತ್ತಿದೆ ಈ ಕಾರ್ಯಕ್ರಮ ಏನು ಅಂತೇಳಿ ನನಗೆ ಚೆನ್ನಾಗಿ ಅರ್ಥವಾಗಿದೆ. ನನಗೆ 2019 ಇಸವಿಯಿಂದ ಈ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆ ಕೂಡ ಮಾಡ್ಕೊಂಡು ಬರ್ತಾ ಇದ್ದೇವೆ. ಗೋಲ್ಡ್ ಸಿಟಿನಲ್ಲಿ ಇವತ್ತು ಪ್ರತಿ ವರ್ಷ 5 ಕೋಟಿ ಚೆಕ್ ವಿತರಣೆ ಮಾಡ್ತಾ ಇದ್ದೇವೆ. ಸುಮಾರು 2,000 ಫ್ಯಾಮಿಲಿಗೆ, 2,000 ಕುಟುಂಬಗಳಿಗೆ ನಾವು ಮಾಡ್ತಾ ಇದ್ದೇವೆ. ನನಗೆ ಇದರ ಕಷ್ಟ ಅನುಭವಗಳಿಗೆ ಗೊತ್ತಿದೆ. ಆದರೆ ಎಲ್ಲ ಒಂದು ಕಡೆ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ನಮ್ಮ ಎಲ್ಲ ಸಮಾಜದವರು ಒಂದು ಸ್ವಾಭಿಮಾನದಲ್ಲಿ ಬದುಕುವರು, ಅವರು ಕೈ ಚಾಚಿದವರಲ್ಲ. ನೀವು ನಿಮ್ಮ ಸ್ವಾಭಿಮಾನವನ್ನು ಬಿಟ್ಟು ಹೊರಗೆ ಬನ್ನಿ. ನಿಮ್ಮ ಜೊತೆ ಇವತ್ತು ಈ ಸಂಘ ಸಂಸ್ಥೆಗಳು ಬಹಳಷ್ಟು ಜನ ನಿಮ್ಮ ಜೊತೆ ನಾವು ಕೈ ಕೂಡಿಸ್ತಾ ಇದ್ದೇವೆ ಅಂತ ಹೇಳಿ ನಿಮಗೆ ಧೈರ್ಯ ತುಂಬುವ ಕೆಲಸವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. 2024 ಚುನಾವಣೆ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ಕೊರನೆಗೋಸ್ಕರ ಸನ್ಮಾನ್ಯ ಪ್ರಧಾನಮಂತ್ರಿ ಈ ದೇಶದ ಒಂದು ಇತಿಹಾಸ ನಿರ್ಮಾಣ ಮಂತದ 3ನೇ ಸರಿ ಈ ದೇಶದ ಪ್ರಧಾನಮಂತ್ರಿ ಆದ ಆಯ್ಕೆ ಮಂತಿನೇ ಮುಂದೆ ಸೇರಿದ ನಮ್ಮ ಆತಿಥ್ಯಗಳ ವಿಶೇಷವಾದ ಪಾರ್ಟಿದ ಕಡೆ ಹಿಡಿದು ಧನ್ಯವಾದ ಕೋರಲು ಬಯಸಿದ್ರು. ಬಂದರೆ ಅಲ್ಲಿ ಸಂದರ್ಭದಲ್ಲಿ ಹೆಚ್ಚಿಗೆ ದಾಳ ಪಾತ್ರ ಪೂಜೆ ಅಂಡ ಸನ್ಮಾನ್ಯ ಪ್ರಧಾನಮಂತ್ರಿ ಆಯ್ಕೆ ನರೇಂದ್ರ ಮೋದಿ ಕರಿನ 10 ವರ್ಷ ಈ ದೇಶದ ಒಂದು ಅಮೂಲಾಗ್ರ ಬದಲಾವಣೆ ಅಂತ ಕರೆಯಿದೆ. ಆ ಬದಲಾವಣೆ ಬಗ್ಗೆ ಪಾತ್ರರೆಲ್ಲ ಒಪ್ಪಿಸಿ ಅಣ್ಣ ನರೇಂದ್ರ ಮೋದಿ ಕರಿನ 10 ವರ್ಷ ಮಂತಿನ ಮಲ್ಲ ಸಾಧನೆ ದಾದಂತ ಬಣ್ಣ ಈ ದೇಶದ ರಾಜಕೀಯ ಸ್ಥಿತಿಗತಿ ರಾಜಕೀಯ ಪೊಲಿಟಿಕಲ್ ಕಲ್ಚರ್ ಅಂದ ಬಂದ ಆ ರಾಜಕೀಯ ತೂಪುನ ದೃಷ್ಟಿ ರಾಜಕೀಯ ಮನ್ಪುನ ದೃಷ್ಟಿ ಪಕ್ಕ ನನ್ನ ದುಮ್ಮು ರಾಜಕೀಯ ವಾರೀತಿ ನಡಪಡೋದು ಬಂತ ದೃಷ್ಟಿ ಒಂದು ಮಲ್ಲ ಬದಲಾವಣೆ ಕಂತಾರೆ. ಐಕೊಂಜಿ ಜೀವಂತ ಉದಾಹರಣೆ ಇರಲ್ಲೆತ್ತಂದ ಯಾರಲ್ಲ ಕೋಟ ಶ್ರೀನಿವಾಸ ಪೂಜಾರ ಅಂತ ಬರ್ಲಿ ಬಯಸೋದಿಲ್ಲ. ದಯಪಂಡ ಒಂದು ಸಾಮಾನ್ಯ ಇಲ್ಲಡು ಒಂದು ಕೆಳಮಧ್ಯಮ ವರ್ಗದ ಇಲ್ಲಡು ಪುಟ್ಟದು ಒಂಜಿ ಎಲ್ಲಿಯ ಪ್ರಾಯಡು ಸೈನ್ಯಕ್ಕೆ ಸೇರಿದ್ದು ಸೈನ್ಯಡು ಬೇಲೆ ಮಂತದ್ದು ವಾಪಸ್ ಬತ್ತಿನ ಒಂಜಿ ಸಂಸತ್ತಿಗೆ ಪ್ರವೇಶ ಮಂತ್ರ ಒಂದು ಅವಕಾಶ ಕೊಡ್ತಾರಂದ ಪಂಡ ಭಾರತೀಯ ಜನತಾ ಪಾರ್ಟಿ ಒಕ್ಕ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾರತೀಯ ಜನತಾ ಪಾರ್ಟಿದ ನಾಯಕತ್ವದ ದೊನ್ನಿ ಬೊಕ್ಕ ಮಾತ್ರ ಸಾಧ್ಯ ಆಗ್ತದೆ ಸಂದರ್ಭ ಬಂದ್ರೆ ಬಯಸಿದ್ರು. ಕೋಟ ಶ್ರೀನಿವಾಸ ಪೂಜಾರಿ ನಂಚಿನ ಒಂದು ಸಾಮಾನ್ಯ ಮನೆ ತರಡು ಬೈದು ನಂಚಿನ ಜನ ಇನ್ನು ಸಂಸತ್ ಪ್ರವೇಶ ಮಂತ್ರ ಅವಕಾಶ ಸಿಕ್ಕದಲ್ಲ ಅವು ನರೇಂದ್ರ ಮೋದಿನ ಕಾರಣ ಆತನೊಂದು ಈ ಸಂದರ್ಭ ಬಂದ್ರೆ ಬಯಸಿದ್ರು. ಯಾಕಂಡ ಒಂದು ಕಾಲ ರಾಜಕೀಯ ಹೆಚ್ಚೆತ್ತಿನ ಪಂಡ ದುಡ್ಡಿದ್ರಗಳಿಗೆ ಮಾತ್ರ ರಾಜಕೀಯ, ಗಾಡ್ ಫಾದರ್ ಇದ್ದ ಮಾತ್ರ ರಾಜಕೀಯ, ಒಂದಾದ ತಾಕತ್ ಇತ್ತನ್ನ ಮಾತ್ರ ರಾಜಕೀಯ ಅಂತ ಪಂಪಂಚಿನ ಪರಿಸ್ಥಿತಿ ಇತ್ತು. ಅಣ್ಣ ಈ ದೇಶದ ರಾಜಕೀಯ ಬದಲಾವಣೆ ಅಣ್ಣ ಈ ದೇಶದ ಅಮೂಲಾಗ್ರವಾಗಿ ಬದಲಾವಣೆ ಆಗೋಣ. ಸಾಮಾನ್ಯ ವ್ಯಕ್ತಿ ನಕಲು ಆ ನೀತಿ ನಿರೂಪಣೆ ಮಂತ್ರಂಚಿನ ಆ ಕೇಂದ್ರವಾಗಿನಂಚಿನ ಲೋಕಸಭೆ ವಿಧಾನಸಭೆ ವಿಧಾನ ಪರಿಷತ್ ರಾಜ್ಯಸಭೆಗೆ ಪೋಣ ಮಾತ್ರ ಸಾಮಾನ್ಯ ಜನಗಳನ್ನ ಆಶೋತ್ತರಗಳು ಸಾಮಾನ್ಯ ಜನಗಳನ್ನ ಆಕಾಂಕ್ಷೆಗಳು ಬಡವರನ್ನ ಕಷ್ಟ ಆ ಲೋಕಸಭೆ ತಗೊಳ್ಳಿ ಪ್ರತಿನಿಧಿಸುವ ಸಾಧ್ಯ ಉಂಟು ಅಂತ ಪನ್ಪನಂಚಿನ ಒಂದು ಯೋಚನೆ ದಿವಂದು ಅವೇ ರೀತಿಯ ಕುಟುಂಬ ಪುಟ್ಟದ್ದು ಅವೇ ರೀತಿಯ ಕಷ್ಟ ಗೊತ್ತಿತ್ತಿನಂಚಿನ ನರೇಂದ್ರ ಮೋದಿಗೆ ಮಂತ್ರಿ ಹೇಳಿದಾದ್ರೆ ಇಲ್ಲಿ ಈ ರೀತಿಯ ಬದಲಾವಣೆ ರಾಜಕೀಯ ಡಾಯರ ಸಾಧ್ಯ ಆತನು. ಬ್ರಿಜೇಶ್ ಚೌಟ ಪನ್ಪಂಚಿನ ಒಂದು ವ್ಯಕ್ತಿ
ಇಲ್ಲಿ ಲೋಕಸಭೆಗೆ ಪ್ರವೇಶ ಮನ್ಕೊಂಡು ಪಟ್ಟಣ ಪಂಡ ದಕ್ಷಿಣ ಕನ್ನಡ ಜಿಲ್ಲೆದಲ್ಲಿ ಸಾಮಾನ್ಯ ಯುವಕರಿಗೆ ಒಂದು ಪ್ರತಿನಿಧಿಸಿನಂಚಿನ ಅವಕಾಶ ಅದು. ದಕ್ಷಿಣ ಕನ್ನಡ ಜಿಲ್ಲೆದಂಚಿನ ಒಂದು ಸಾಮಾನ್ಯ ಕೆಳ ಮಧ್ಯಮ ವರ್ಗದ ಧ್ವನಿ ಲೋಕಸಭೆ ಕೇಂದ್ರ ಹಂಚಿನ ಒಂದು ಅವಕಾಶ ಅದು. ದಕ್ಷಿಣ ಕನ್ನಡ ಜಿಲ್ಲೆದ ಕರಾವಳಿದ ತುಳುನಾಡದ ಸಾಮಾನ್ಯ ಜನಗಳಿಗೆ ರಾಜಕೀಯಕ್ಕೆ ಪೋಲಿ ಅಂತ ಬಂದಿನ ಆಸೆ ಪುಟ್ಟಿನ ಒಂದು ಕ್ಷಣ ಅಂತ ಹೋದೆ ಈ ಸಂದರ್ಭ ಬಂದ್ರೆ ಬಯಸೊಂದಿಲ್ಲ. ರಾಜಕೀಯ ಗೋಪುರನೇ ಕಷ್ಟ ಅಂತ ಬಂದ ಸಂದರ್ಭ ಇತ್ತು. ಕೋಟ ಶ್ರೀನಿವಾಸ ಪೂಜಾರ್ಲಿ ಈ